ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿಸ್ ಚಾನಲ್. ಇವತ್ತು ನಾನು ನಿಮಗೆಲ್ಲರಿಗೂ ಚಿಕನ್ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ವ್ಯೂವರ್ಸ್ ಕೇಳಿದರು. ಅದಕ್ಕೂ ಮೊದಲು ಯಾರೆಲ್ಲ ಹೊಸ ವ್ಯೂವರ್ಸ್ ನನ್ನ ಚಾನಲ್ ನೋಡ್ತಿದ್ರೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇಲ್ಲಿ ನಾನು ಸ್ವಲ್ಪ ಚಿಕನ್ನ ತೊಗೊಂಡಿದ್ದೀನಿ, ಅದನ್ನು ಬೋನ್ಲೆಸ್ ಚಿಕನ್ ಅಂತಲೇ ಹೇಳ್ಬೋದು. ಅದನ್ನು ಈ ರೀತಿಯಾಗಿ ಸ್ಮಾಲ್ ಸ್ಮಾಲ್ ಪೀಸಸಾಗಿ ಕಟ್ ಮಾಡಿ ಅದಕ್ಕೆ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ ಪೌಡರ್, ಹಾಗೆ ಅರಿಶಿನದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇಲ್ಲಿ ನೀವೇನು ಮ್ಯಾರಿನೇಟ್ ಮಾಡಬೇಕು ಅಂತ ಆ ಥರ ಏನೂ ಅವಶ್ಯಕತೆ ಇಲ್ಲ. ಜಸ್ಟ್ ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ. ತುಂಬಾ ಕ್ವಿಕ್ಕಾಗುತ್ತೆ, ಹಾಗೆ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ನಾನು ನಿಮಗೆಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಟ್ರೀಟ್ ಸ್ಟೈಲ್ ಅಂತಲೇ ಹೇಳ್ಬೋದು. ಜೊತೆಗೆ ನಾನು ಒಂದು ಮೊಟ್ಟೆನ ಈ ರೀತಿಯಾಗಿ ಕಟ್ ಮಾಡಿ ಅದನ್ನು ಅದಕ್ಕೂ ಕೂಡ ನಾನಿಲ್ಲಿ ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ, ಧನಿಯಾ ಪೌಡರ್, ಅರಿಶಿನ, ಹಾಗೆ ಸ್ವಲ್ಪ ಉಪ್ಪು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಫ್ರೈಡ್ ರೈಸ್ ಮಾಡಬೇಕಿದ್ದಾಗ ನೀವು ಸ್ವಲ್ಪ ಎಗ್ ಹಾಕಿ ಮಾಡೋದ್ರಿಂದ ಟೇಸ್ಟ್ ಇನ್ನೂ ಇನ್ಕ್ರೀಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾನು ಏನು ಆಲ್ರೆಡಿ ಚಿಕನ್ನ ಮಿಕ್ಸ್ ಮಾಡ್ಕೊಂಡಿದ್ದೆ ಅದನ್ನು ಈ ರೀತಿಯಾಗಿ ಸ್ವಲ್ಪ ಸ್ಮಾಲ್ ಸ್ಮಾಲ್ ಪೀಸಸ್ಸಾಗಿ ನಾವು ಕಟ್ ಮಾಡಿರೋದ್ರಿಂದ ಇದು ಬೇಗನೆ ಬೇಯುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ನಾನು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಫಸ್ಟ್ ನಾವು ಫ್ರೈಡ್ ರೈಸ್ ಮಾಡಬೇಕಿದ್ದಾಗ ಯಾವಾಗಲೂ ಅಷ್ಟೇ ಚಿಕನ್ ಆಗಲಿ ಅಥವಾ ಏನೋ ತರಕಾರಿ ಆದರೆ ಡೈರೆಕ್ಟಾಗಿ ಹಾಕ್ಕೊಳ್ಬೋದು, ಬಟ್ ಇಲ್ಲಿ ನಾನ್ ವೆಜ್ ಮಾಡ್ತಿರೋದ್ರಿಂದ ಈ ರೀತಿಯಾಗಿ ನಾವು ಫಸ್ಟೇ ಫ್ರೈ ಮಾಡಿಟ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ತಿನ್ನೋದಕ್ಕೂ ಕೂಡ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಇದು ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ. ಇದನ್ನು ನಾನು ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಎಗ್ದು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇಮ್ ಅದೇ ತವಾದ ಮೇಲೆ ನಾನು ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಎಗ್ನ ಏನಕ್ಕೆ ಹಾಕಿದ್ರೆ ಇದಂದರೆ ನಿಮಗೆ ಟೇಸ್ಟ್ ಇನ್ಕ್ರೀಸ್ ಆಗುತ್ತೆ, ಜೊತೆಗೆ ಮಸಾಲ ಜೊತೆಗೆ ಚೆನ್ನಾಗಿ ಕಂಬೈನ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ನಾನು ಎಗ್ನು ಕೂಡ ಅಷ್ಟೇ ಕಟ್ ಮಾಡಿ ಚೆನ್ನಾಗಿ ಅದನ್ನು ಕೂಡ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ನೈಟ್ ಡಿನ್ನರ್ಗಾಗಿರ್ಬೋದು ಅಥವಾ ಲಂಚ್ಗಾಗಿರ್ಬೋದು ಸಕ್ಕತ್ತಾಗಿರುತ್ತೆ ಈ ಒಂದು ಫ್ರೈಡ್ ರೈಸ್. ಈಗ ನಾನು ಬಾಣಲಿ, ನೀವು ಈ ರೀತಿಯಾದಂಥ ಬಾಣಲಿನ ನೀವು ಉಪಯೋಗಿಸಿದ್ರೆ ತುಂಬ ಚೆನ್ನಾಗಾಗುತ್ತೆ ಫ್ರೈಡ್ ರೈಸ್. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಈ ರೀತಿಯಾಗಿ ಚಾಪ್ ಮಾಡಿದ್ದೀನಿ. ಅದನ್ನು ಕೂಡ ಹಾಕಿ ಈ ರೀತಿಯಾಗಿ ಅದನ್ನು ಸ್ವಲ್ಪ ಏನೋ ಕೆಂಪಿಗೆ ರೋಸ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವೇನೇ ಫ್ರೈಡ್ ರೈಸ್ ಮಾಡಬೇಕಿದ್ದಾಗ ಈ ರೀತಿಯಾದಂತಹ ಸ್ಪೂನ್ ಏನಂತೀವಿ ಮಿಕ್ಸ್ ಮಾಡೋದಕ್ಕೆ, ಈ ರೀತಿಯಾದಂಥ ಒಂದು ದೋಸೆ ಸ್ಪೂನ್ ಇದನ್ನು ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಉದ್ದುದ್ರಾಗುತ್ತೆ ರೈಸ್ ಕೂಡ. ಹಾಗೆ ಇಲ್ಲಿ ನಾನು ವೆಜಿಟೇಬಲ್ಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಸ್ಮಾಲ್ ಸ್ಮಾಲ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಬೀನ್ಸ್, ಕ್ಯಾರೆಟ್ ಹಾಗೂ ಕ್ಯಾಬೇಜ್. ನಿಮಗೇನಾದರೂ ಬೇಕಂದರೆ ನೀವು ಕ್ಯಾಪ್ಸಿಕಮ್ನು ಕೂಡ ಯೂಸ್ ಮಾಡ್ಬೋದು, ಬಟ್ ವಿಥೌಟ್ ಕ್ಯಾಪ್ಸಿಕಮ್ ತುಂಬ ಚೆನ್ನಾಗಾಗುತ್ತೆ. ಇದನ್ನು ಅಷ್ಟೇ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅದು ಬೇಗ ಬೇಯಲಿ ಅನ್ನೋ ಒಂದು ಉದ್ದೇಶಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ತುಂಬ ಓವರ್ ಕುಕ್ ಆಗೋದೆಲ್ಲ ಬೇಡ, ಜಸ್ಟ್ ಒಂದು ಸ್ವಲ್ಪ ಅದು ಏನೋ ಕ್ರಿಸ್ಪಿ ಕ್ರಿಸ್ಪಿ ಸಿಗೋ ಥರ ನಾವು ಅದನ್ನು ಫ್ರೈ ಮಾಡ್ಕೊಂಡ್ರೆ ಸಾಕು ವೆಜಿಟೇಬಲ್ಸ್ನ. ಜೊತೆಗೆ ನಾನು ಏನು ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿದ್ದೆ ಚಿಕನ್ನ ಬೇಯಿಸಿ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮೊಟ್ಟೆ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನಾವು ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಇನ್ನು ಕೆಲವರೆಲ್ಲ ಟೊಮೆಟೊ ಹಾಕೋಕ್ಕೆ ಹೋಗ್ತೀರಾ, ಬಟ್ ಫ್ರೈಡ್ ರೈಸ್ಗೆ ನೀವು ಟೊಮೆಟೊ ಎಲ್ಲ ಹಾಕದೆ ಈ ರೀತಿಯಾಗಿ ಮಾಡಿದ್ರೆ ಸೂಪರ್ಬಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಾನಿಲ್ಲಿ ವೈಟ್ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ. ಕೆಲವ್ರು ಏನು ಮಾಡ್ತಾರೆ ಯೂಶ್ವಲಿ ಅಂತ ಅಂದರೆ ಎಲ್ಲ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಏನೋ ಅನ್ನನ ಹಾಕಿ ಮಿಕ್ಸ್ ಮಾಡ್ತಾರೆ, ಅಷ್ಟು ಟೇಸ್ಟಿಯಾಗಿ ಆಗಲ್ಲ. ನೀವು ಫಸ್ಟು ಈ ರೀತಿಯಾಗಿ ಅನ್ನನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ನಾವು ಅಚ್ಚಕಾರದ ಪುಡಿ, ಧನಿಯಾ ಪುಡಿ, ಹಾಗೆ ಪೆಪ್ಪರ್ ಪೌಡರ್ನು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ಅರಿಶಿನದ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ, ಗರಂ ಮಸಾಲ ಪೌಡರ್, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲನೂ ಹಾಕಿ ಚೆನ್ನಾಗಿ ಇದನ್ನೆಲ್ಲ ಏನು ಅನ್ನ ಫುಲ್ ಬಿಸಿ ಬಿಸಿಯಾಗಿ ಆಗಬೇಕು, ಅಷ್ಟು ಚೆನ್ನಾಗಿ ನಾವು ಅದನ್ನು ಮಿಕ್ಸ್ ಮಾಡಿ ಲೋ ಫ್ಲೇಮ್ನಲ್ಲೇ ಇಟ್ಟು ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಬೇಕು, ಎಲ್ಲ ಚೆನ್ನಾಗಿ ಕಂಬೈನ್ ಆಗಬೇಕು. ಜೊತೆಗೆ ಇಲ್ಲಿ ನಾನು ಸೋಯಾ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ವೆನಿಗರ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಇನ್ ಕೇಸ್ ವೆನಿಗರ್ ಬೇಡ ಅಂದರೆ ನೀವು ಲೆಮನ್ ಕೂಡ ಯೂಸ್ ಮಾಡ್ಬೋದು, ಬಟ್ ವೆನಿಗರ್ ಹಾಕಿದ್ರೆ ತುಂಬ ಟೇಸ್ಟಾಗುತ್ತೆ ಫ್ರೈಡ್ ರೈಸ್ ಎಲ್ಲ.
ನಾನು ಮೊದಲೇ ಹೇಳ್ದಂಗೆ ಇದನ್ನು ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಕೈನ ಅಂತೂ ಬಿಡೋದಕ್ಕೆ ಹೋಗ್ಬೇಡ. ನೀವು ಔಟ್ಸೈಡೆಲ್ಲ ನೀವು ಗೋಬಿ ಮಂಚೂರಿ ಫ್ರೈಡ್ ರೈಸ್ ಎಲ್ಲ ಮಾಡಬೇಕಿದ್ದಾಗ ಅವ್ರನ್ನ ನೋಡ್ತಾ ಇದ್ರೆ ಎಷ್ಟು ಮಿಕ್ಸ್ ಮಾಡ್ತಾನೆ ಇರ್ತಾರೆ. ಆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಲಾಸ್ಟಾಗಿ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಫ್ರೈಡ್ ರೈಸ್ ರೆಡಿ ಆಯಿತು. ನಾನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಸೂಪರ್ಬ್ ಆಗಿರುವಂಥ ಫ್ರೈಡ್ ರೈಸ್ ಚೆನ್ನಾಗಾಗುತ್ತೆ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಬಟನ್ ಒತ್ತಿ, ಹಾಗೆ ನನ್ನ ಚಾನೆಲ್ನ ಮರೆಯದೆ ಸಬ್ಸ್ಕ್ರೈಬ್ ಆಗಿ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.